ಅರುಣಾಚಲದ ಆತ್ಮಜ್ಯೋತಿಯಾಗಿ ಬೆಳಗಿದವರು ರಮಣ ಮಹರ್ಷಿಗಳು ಅವರ ಉಪದೇಶ ಎಷ್ಟು ಸತ್ವಯುತ ಆಗಿತ್ತೋ ಅದ್ಭುತವಾದಂಥ ಉಪದೇಶ ಅಷ್ಟೇ ಸಂಕ್ಷಿಪ್ತವಾದದ್ದು ಸರಳವಾದದ್ದು ನೇರವಾದದ್ದು ಅದರ ಬಗ್ಗೆ ಭಾಳ ದೊಡ್ಡದಾಗಿ ಚರ್ಚೆ ಮಾಡಬೇಕು ಆಗ ಚರ್ಚೆ ಮಾಡುವಂಗಿಲ್ಲ ಅರುಣ ರಮಣರ ಸಿದ್ಧಾಂತದ ಬಗ್ಗೆ ಅದನ್ನು ಮನನ ಮಾಡ್ಕೋಬೇಕಷ್ಟೇ ರಮಣರ ಆಧ್ಯಾತ್ಮ ಶಕ್ತಿ ಎಷ್ಟು ಪ್ರಖರ ಆಗಿತ್ತು ಅಂದರೆ ಜಗತ್ತಿನ ಎಲ್ಲ ಭಾಗಗಳನ್ನ ಜನ ಬರೋಕ್ಕೆ ಶುರು ಮಾಡಿದರು ಇದೊಂದು ಮಾತನ್ನು ನಾನು ಹೇಳಬೇಕು ನಮ್ಮನ್ನು ಪ್ರಚಾರ ಮಾಡ್ಕೊಳ್ಳೋಕ್ಕೆ ಹೋದರೆ ಜನ ಬರ್ತಾರೆ ಅಂತ ಇಲ್ಲ ನಾನೊಂದು ಉದಾಹರಣೆ ಹೇಳ್ತಿರ್ತೀನಿ ಯಾವಾಗಲೂ ನಾನು ಸಕ್ಕರೆ ಆದರೆ ಇರ್ಬೆಗಳು ಹುಡ್ಕೊಂಬರ್ತಾಳೆ ಅಲ್ವಾ ಒಂದು ಡಬ್ಬದಲ್ಲಿ ನೀವು ಸಕ್ಕರೆ ಹಾಕಿಟ್ಟು ಇಟ್ಟರೆ ಇರಿಬೆಗಳು ಹುಡ್ಕೊಂಬರ್ ಗೊತ್ತಾಗ್ತದೆ ಹೇಗಿದೆ ಅಂತ ಡಬ್ಬ ಮೇಲೆ ನೀವು ಡಿ ಡಿ ಟಿ ಅಂತ ಬರೋದ್ರೆ ಕೂಡ ಬರ್ತವೆ ಖರಾ ಓದೋಕೆ ಬರಲ್ಲಪ್ಪ ಬುಣ್ಯಕವಕ್ಕೆ ಆದರೆ ನೀವು ಡಿ ಡಿ ಟಿ ಇದ್ದರೆ ಸಕ್ಕರೆ ಅಂತ ಬೋರ್ಡ್ ಬರೆದ್ರು ಬರಲ್ಲ ಆದರೆ ಇರುವೆ ಬರಬೇಕು ಅಂತ ಹವ್ಯಾಸ ಬೇಕಾಗಿಲ್ಲ ಇರುವೆಗಳನ್ನು ಆಕರ್ಷಣೆ ಮಾಡಬೇಕು ಅಂತ ವ್ಯವಸ್ಥೆ ಬೇಕಾಗಿಲ್ಲ ನೀವು ಸಕ್ಕರೆ ಆದರೆ ಸಾಕು ಇರುವೆಗಳು ಹೊಡ್ಕೊಂಡು ಬರ್ತವೆ ರಮಣರ ಜೀವನ ನೋಡಿದಾಗ ಅದು ಅನ್ನಿಸ್ತು ನನಗೆ ಅವರು ಮಾತು ಆಡಲಿಲ್ಲ ಯಾರೂ ಬರಬಾರ್ದು ಅಂತ ಗುಡ್ಡದ ಮೇಲೆ ಕೂತ್ಕೊಂಡ್ರು ಸಕ್ಕರೆ ಆಗಿಬಿಟ್ರು ಸಕ್ಕರೆ ಆದರೆ ಇನ್ನೇನು ಮಾಡೋಕ್ಕಾಗ್ತದೆ ಪ್ರಪಂಚದ ಎಲ್ಲ ಕಡೆಯಿಂದ ಇರುವೆ ಬರಲೇಬೇಕಲ್ಲ ಎಲ್ಲ ಕಡೆಯಿಂದ ಬಂದರು ಅವರು ಎಷ್ಟು ಜನ ಬೇಡ ಅಂತ ಮೌನದಲ್ಲಿದ್ದರೋ ಅಷ್ಟು ಜನ ಬರೋಕ್ಕೆ ಶುರು ಮಾಡಿದರು ಜಾತಿ ಮತ ಗಂಡು ಹೆಣ್ಣು ವಯಸ್ಸಾದವರು ಹುಡುಗರು ಯಾರು ಅಂದೇ ಸಾವಿರಾರು ಜನ ಅವರ ಸನ್ನಿಧಿಗೆ ಬಂದು ಅವರು ಮುಂದೆ ಕೂತ್ಕೊಂಡು ಅವ್ರು ಮಾತು ಆಡ್ತಿರಲಿಲ್ಲ ಅವ್ರ ಮುಂದೆ ಕೂತ್ಕೊಂಡು ಅಪೂರ್ವವಾದಂಥ ಶಾಂತಿಯನ್ನು ನೆಮ್ಮದಿಯನ್ನು ಪಡ್ಕೊಂಡು ಹೋದರು ಭಕ್ತರಾಗಿ ಆತ್ಮಜ್ಞಾನ ಕಡೆ ಮನಸ್ಸು ಮಾಡಿದರು ಅವ್ರು ಬೆಚ್ಕೊಂಡು ಅವರೊಳಗೆ ಯಾರು ಇದ್ರು ಅಂತ ಹೇಳ್ತಾರೆ ಸುಮ್ಮನೆ ಪಟ್ಟಿ ಅಂದರೆ ಗೊತ್ತಿರಬೇಕು ಅವ್ರಿಗೆ ಅದರಿಂದ ಏನು ಪ್ರಯೋಜನ ಅವ್ರಿಗಾಗಲಿಲ್ಲ ನಾವು ಸಂತೋಷ ಪಡಬೇಕಂಥವ್ರೆಲ್ಲ ಭಕ್ತರಾದ್ರಲ್ಲ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅವರು ಭಾರಿ ಭಕ್ತರು ರಮಣಾಶ್ರಮಕ್ಕೆ ರಾಜಗೋಪಾಲಚಾರ್ ಮೊರಾರ್ಜಿ ದೇಸಾಯಿ ಯಾಕೆ ಹೇಳ್ತೀನಂದ್ರೆ ಬೇರೆ ಬೇರೆ ವ್ಯಕ್ತಿತ್ವಗಳೆಲ್ಲ ಇವು ಮೊರಾರ್ಜಿ ದೇಸಾಯಿ ಭಾಳ ಅನಾಲಿಟಿಕಲ್ ಮೈಂಡ್ ಅವ್ರು ಒಪ್ಕೊಂಡ್ರು ರಾಜಗೋಪಾಲಾಚಾರ್ಯ ಅಲ್ಲಿಯವರೆ ತಮಿಳ್ನಾಡಿನವರೇ ಆದರೂ ಪರೀಕ್ಷೆ ಮಾಡಿ ನೋಡಬೇಕಲ್ಲ ಅವರು ತುಂಬ ಪರೀಕ್ಷೆ ಮಾಡುವವರು ಸ್ವಾಮಿ ಚಿನ್ಮಯಾನಂದರು ಯೋಗಿ ಅರವಿಂದರು ಅರವಿಂದ್ರ ಬರೀತಾರೆ ಚೆಂದ ಇವ್ರ ಬಗ್ಗೆ ರಮಣರ ಬಗ್ಗೆ ಅದ್ಭುತವಾಗಿ ಬರೀತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅವರೆಲ್ಲ ಹೋಗ್ತೀವಿ ಇದೆಲ್ಲದೇ ಬರದೇಶನ್ ಬಂದವರು ಮೇಜರ್ ಚಾಡ್ವಿಕ್ ಅಂತೊಬ್ಬ ಹಂಫ್ರೀಸ್ ಅಂತ ಆರ್ಥರ್ ಆಸ್ಬಾರ್ನ್ ಅಂತ ಕೊಹೆನ್ ಪಾಲ್ ಬ್ರಂಟನ್ ಅವ್ರ ಬಗ್ಗೆ ಮುಂದೆ ಹೇಳ್ತೀನಿ ಪಾಲ್ ಬ್ರಂಟನ್ ಬಗ್ಗೆ ಮುಂದೆ ಹೇಳಬೇಕು ಬಹು ದೊಡ್ಡ ಜ್ಞಾನಿ ಆತ ಪಾಲ್ ಬ್ರಂಟನ್ ಡೇವಿಡ್ ಗಾಡ್ಮನ್ ಪ್ರಿನ್ಸ್ ಹಾಪ್ಕಿನ್ಸ್ ವಾಟರ್ ಕೀಟ್ಸ್ ಎಲ್ಲ ಬಹಳ ಪಾಶ್ಚಿಮಾತ್ಯ ದೊಡ್ಡ ಚಿಂತಕರು ಎಲ್ಲರೂ ರಮಣಾಶ್ರಮಕ್ಕೆ ಬಂದು ಕೆಲ ಕಾಲ ಅಲ್ಲಿದ್ದು ಆ ಧ್ಯಾನವನ್ನು ಮಾಡ್ಕೊಂಡು ಹೋದವರು ಹೆಣ್ಮಕ್ಳೊಳಗೆ ಎಚ್ ಎಮ್ಮಾಳಂತ ಮಾಧವಿ ಅಮ್ಮಾಳಂತ ಸೂರ್ಯನಾಗಮ್ಮ ಅಂತ ಎಂತೆ ಪಾತ್ರಗಳಿವೆಲ್ಲ ವಜ್ರೇಶ್ವರಿ ಅಂತ ಉಮಾದೇವಿ ಅಂತ ಫಿರೋಜಾ ತಲ್ವ ತಲ್ಯಾರ್ಖಾನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಜಾತಿ ಮತ ಇರಲಿಲ್ಲ ಅಲ್ಲಿ ಲೋಕಮ್ಮ ಇಂಥ ಮಹಿಳೆಯರು ಸಾಕಷ್ಟು ಜನ ಬಂದಿದ್ದರು ಅನೇಕ ಜನ ಪಾಶ್ಚಿಮಾತ್ಯರ್ ಇವ್ರ ಜೊತೆಗೆ ಸಂಪರ್ಕ ಬಂದ ಮೇಲೆ ತಮ್ಮ ಹೆಸರನ್ನು ಭಾರತೀಯ ಹೆಸರನ್ನಾಗಿ ಮಾಡ್ಕೊಂಡಿದ್ದು ಹೋದರು ಹೆಸರು ಬದಲಾಯಿಸ್ಕೊಂಡಿದ್ದು ಹೋದರು ಇಂದಿಗೂ ಕೂಡ ರಮಣಾಶ್ರಮಕ್ಕೆ ಬರೋರೊಳಗೆ ಶೇಕಡ ಮೂವತ್ತು ಭಾಗ ಪಾಶ್ಚಿಮಾತ್ಯರೇ ಇದ್ದಾರೆ ಅಲ್ಲಿ ಸಾಕಷ್ಟು ಜನ ಬರ್ತಾರೆ ನೋಡೋದಕ್ಕೆ ಯಾಕಂದರೆ ಅವರಿಗೊಂದು ಅದು ಅನುಭವ ಆಗಿದೆ ಇಂಥ ಅಧ್ಯಾತ್ಮ ಚೈತನ್ಯದ ಒಂದು ನೋಟ ಈ ಉಪನ್ಯಾಸ ಸರಣಿಯ ಮುಖ್ಯ ಉದ್ದೇಶ ಆತ್ಮಸಾಕ್ಷಾರದ ಅನುಭವ ಅವರಿಗೆ ಯಾವ ಉದ್ದೇಶ ಪ್ರಯತ್ನ ಇಲ್ಲದೆ ಸಾಧಿಸಿದ್ದು ಭಾಳ ಮುಖ್ಯ ಇದನ್ನು ಮಾತನ್ನು ಹೇಳಬೇಕು ನಾವು ಹೊತ್ತಿ ಹೇಳಬೇಕು ಸಾಮಾನ್ಯವಾಗಿ ಸಿದ್ಧಿ ಮಾಡ್ಕೋತಾರೆ ಪ್ರಯತ್ನ ಮಾಡ್ತಾರೆ ಜನ ಆ ಮನಸ್ಸು ಇರ್ತದೆ ಆ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡಿ 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 ಕೊನೆಗೆ ಸಿದ್ಧಿ ಆಗ್ತದೆ ಅಂತ ಹೇಳ್ತೀವಿ ಆದರೆ ರಮಣರಿಗಾದದ್ದು ಪೂರ್ತಿ ರಿವರ್ಸ್ ಸಾಧನೆಯ ನಂತರ ಸಿದ್ಧಿ ಇರೋದು ಯಾವಾಗಲೂ ಮಾತು ಆದರೆ ರಮಣರಿಗಾದದ್ದು ಮೊದಲು ಸಿದ್ಧಿ ಆಮೇಲೆ ಸಾಧನೆ ವಿಚಿತ್ರ ಇದು ಭಾಳ ವಿಚಿತ್ರ ಅವರು ಪ್ರಯತ್ನ ಮಾಡಲಿಲ್ಲ ಅಕಸ್ಮಾತ್ತಾಗಿ ಆದದ್ದು ಹೇಗೆ ಯಾವ ಉದ್ದೇಶ ಸಾಧನೆ ತಪಶ್ಚರ್ಯ ಇಲ್ಲದೇ ಪೂರ್ವ ಯೌವನದಲ್ಲೇ ಇನ್ನು ಯೌವನ ಬರೋದಕ್ಕಿಂತ ಮೊದಲೇ ಸಾಧಿಸಿಬಿಡ್ತು ಇದು ಅಪರೂಪ ಇದು ಹಿಂದೆಂದೂ ನಾವು ಕೇಳಿಲ್ಲ ಇದನ್ನು ಮನುಷ್ಯ ಇತಿಹಾಸದಲ್ಲಿ ಹಿಂದೆಂದೂ ಕೇಳದೇ ಇದ್ದಂಥ ಅಥವಾ ಕಂಡಿಲ್ಲದಂಥ ಅಸದೃಶ್ಯ ಘಟನೆ ಇದು ಯಾವಾಗಲೂ ಸಿದ್ಧಿಯ ಸಾಧನೆ ಸಿದ್ಧಿಯ ನಂತರನೇ ಇವರು ಸಾಧನೆ ಮಾಡಿದ್ದು ತಪಶ್ಚಾರಿ ಮಾಡಿದ್ದು ಮಾಡಿದ್ದು ದಯವಿಟ್ಟು ಗಮನಿಸಬೇಕು ನಮ್ಮ ಇತಿಹಾಸದಲ್ಲಿ ಯಾರಿಗೋ ತಕ್ಷಣ ಪರಿವರ್ತನೆ ಆಗೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಯಾವುದೋ ಒಂದು ಟ್ರಿಗರ್ ಅಂತ ಕರಿತೀವಿ ನಾವು ಯಾವುದೋ ಪ್ರಚೋದನೆ ಆ ಪ್ರಚೋದನೆ ಆದಾಗ ತಕ್ಷಣ ಮನುಷ್ಯ ಬದಲಾಯಿಸೋದನ್ನು ಕೇಳಿದ್ದೀವಿ ನಾವು ಪುರಂದರ ದಾಸರಿಗೆ ಆ ಮೂಗುತಿ ಉದಾಹರಣೆ ಮನಸ್ಸಿದ್ದಾಗಿತ್ತೇನೋ ಆದರೆ ಅದು ಗೊತ್ತಾಗ್ತಿರಲಿಲ್ಲ ಆ ಮುಗುತಿ ಘಟನೆ ಆದ ತಕ್ಷಣ ಛೆ ಚೇ ಚೆ ಇದಲ್ಲ ಅಂತೆಲ್ಲ ಬಿಟ್ಟು ಪುರಂದರ ದಾಸರಾಗ್ಬಿಟ್ರು ನವರತ್ನ ಇಟ್ಕೊಂಡಂಥ ಮನುಷ್ಯ ಎಲ್ಲ ಬಿಟ್ಟು ದಾಸರಾಗಿ ಹೊರಟುಬಿಟ್ರು ಒಂದು ಟ್ರಿಗರ್ ಬೇಕಾಗಿತ್ತು ಕನಕದಾಸರಿಗೂ ಹಾಗೇ ಯುದ್ಧದಲ್ಲಿ ಪೆಟ್ಟಾಗಿ ಬಿದ್ದಾಗ ಆ ಕ್ಷಣ ಕನಸ್ದು ಛೇ ನಾನು ಯಾಕೆ ಯುದ್ಧ ಮಾಡ್ಕೊಂಡಿದ್ದೀನಿ ಯುದ್ಧ ಬೇಡ ನನಗೆ ಅಂತ ತಕ್ಷಣ ತಿರುಗಿಬಿಟ್ಟು ಕನಕದಾಸರಾದರು ಅಂತ ಒಂದು ಮಾತು ಹೇಳ್ತಾರೆ ಟೀಕಾಚಾರ್ಯರು ಜಯತೀರ್ಥರು ಅಂತ ತಾವು ಕೇಳಿರಬೇಕು ಮಳಖೇಡ ಅಂತಿದೆ ನಮ್ಮ ಗುಲ್ಬರ್ಗಾದಿಂದ ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ದೂರ ಮೇಲೆ ಮಳಖೇಡ ಅಂತ ಮಾನ್ಯಖೇಡ ಅಂತಿದ್ದದ್ದು ಮಳಖೇಡ ಆಗಿದೆ ಅದು ಕಾಗಿಣೆನ ಇದೆ ದಂಡೆ ಮೇಲೆ ಅವ್ರು ವೃಂದಾವನ ಇದೆ ಜಯತೀರ್ಥರದ್ದು ಅವರು ದೊಡ್ಡ ದೇಶಪಾಂಡೆ ಮಂತಂದವರು ಭಾರಿ ಶ್ರೀಮಂತರು ದತ್ತೋಪಂತ ದೇಶಪಾಂಡೆ ಅಂತ ಸಾರಿ ದೊಂಡೋಪಂತ ದೇಶಪಾಂಡೆ ಅಂತವ್ರು ಭಾರಿ ಶ್ರೀಮಂತ ಮನೆ ಬಂದವರು ಯೌವನದಲ್ಲಿ ಶ್ರೀಮಂತಿಕೆ ಇದ್ದರೆ ಅಹಂಕಾರ ಬರೋದಕ್ಕೆ ಏನು ಟೈಮ್ ತೊಗೊಳ್ಳಲ್ಲ ಅವ್ರು ಜೋರಾಗಿ ಕುದುರೆ ಮೇಲೆ ಓಡಾಡ್ತಿದ್ರು ಅಂತ ಎಲ್ಲ ಕಡೆಯೂ ಒಂದು ಸಲ ಕುದುರೆ ನೀರು ಅಡಿಕೆ ಆಗಿದೆ ಇವ್ರಿಗೂ ನೀರು ಅಡಿಕೆ ಆಗಿದೆ ನೀರು ಕುಡಿಬೇಕಾದ್ರೆ ಏನು ಮಾಡಬೇಕಾಗಿತ್ತು ಕುದುರೆಯಿಂದ ಎಳೆದು ಕುದುರೆ ನೀರು ಕುಡಿಸಿ ಕಟ್ಟಿ ಹಾಕಿ ತಾವು ಕುಡಿಬೇಕಾಗಿತ್ತು ಅಲ್ವಾ ಸಾಮಾನ್ಯವಾಗಿ ಜನರು ಮಾಡುವಂಥದ್ದು ಇವರಿಗೆ ನಾನೇ ಕೇಳಿಬೇಕು ಅಂತ ಕುದುರೆ ಮೇಲೆ ಕೂತ್ಕೊಂಡೇ ಆ ಕುದುರೆಯನ್ನು ನೀರೊಳಗೆ ತೊಗೊಂಡು ಹೋದರು ಕುದುರೆ ಕೂತ್ಕಿ ಬೆನ್ನಿನವರೆಗೂ ನೀರಲ್ಲಿ ನೆನೆಸ್ಕೊಂಡ್ರು ಕುದುರೆ ನೀರು ಕುಡಿತಾ ಇತ್ತು ಇವ್ರೇನು ಮಾಡಿದರು ಹೇಳಿ ಕೈಯಿಂದ ತೊಗೊಂಡು ನೀರು ಕುಡಿಲಿಲ್ಲ ಕುದುರೆ ಮ್ಯಾಲೆ ಕೂತ್ಕೊಂಡೆ ಹಿಂಗೆ ಮುಖ ತಗ್ಗಿಸಿ ನದಿ ನೀರಿಗೆ ಬಾಯಿ ಹಾಕಿ ಹಾಗೆ ಕುಡಿತಾ ಇದ್ರು ಈ ಪ್ರಾಣಿಗಳು ಕುಡಿತಾವಲ್ಲ ಹಾಗೆ ನೀರು ಕುಡಿತಾ ಇದ್ರಂತೆ ಆ ನದಿ ಆ ಕಡೆಗೊಬ್ಬರು ಸನ್ಯಾಸಿಗಳು ಕೂತಿದ್ದಾರೆ ತೀರ್ಥರು ಅಂತ ಅವ್ರು ನೋಡಿದ್ರು ಈ ಹುಡುಗನ ತರುಣನ ಕುದುರೆ ಮೇಲೆ ಕುತ್ಕೊಂಡೇ ಕುಡಿತಾನಲ್ಲಪ್ಪ ಎಷ್ಟಪ್ಪ ಅಹಂಕಾರ ಇವೊಂದು ಠೆಂಕಾರ ಅಂಥೇಳಿ ಅವ್ರ ತಕ್ಷಣ ಅಂದ್ರಂತೆ ಕಿಂ ಪಶು ಪೂರ್ವದೇಹೇ ಅಂದ್ರಂತೆ ಕಿಂ ಪಶು ಪೂರ್ವದೇಹೆ ಅಂದರು ಅಂದರೆ ಹೋದ ಜನ್ಮದಲ್ಲಿ ಏನಾದರೂ ಪಶು ಆಗಿದ್ದೇನೋ ಅಂದ್ರಂತೆ ಅದೊಂದು ಟ್ರಿಗರ್ ನೋಡಿ ಅದೊಂದೇ ಟ್ರಿಗರು ಕೇಳಿದ ತಕ್ಷಣ ಅನ್ನಿಸ್ತು ಅಂದರೆ ಜನ್ಮ ಸ್ಮರಣೆ ಆಗಿಬಿಡ್ತು ಚ ಚೇಚ ನಾನು ಯಾಕೆ ಹಿಂಗೆ ಮಾಡಿದೆ ಕುದುರೆ ಇಳಿದ್ರು ಸೀದಾ ಅಕ್ಷುಭತೀರ್ಥ ಕುಡಿದು ಸನ್ಯಾಸ ಕೊಟ್ಬಿಡಿ ನನಗೆ ಅಂದರು ದೇಶಪ್ಯಾಂಡ್ರ ಹುಡುಗ ಅವನು ಭಾರಿ ಶ್ರೀಮಂತ ನಾಡ ಸ್ವಾಮಿಗಳು ಬಿಡ್ತಾರವರು ಶ್ರೀಮಂತರು ಬಂದು ಅರೆ ಕೇಳಲಿಲ್ಲ ಸನ್ಯಾಸ ತೊಗೊಂಡ್ಬಿಟ್ಟ ಒಂದೇ ಮಾತು ಆದದ್ದು ಏನು ಹಿಂದಿನ ಜನ್ಮದಲ್ಲಿ ಅಂದರೆ ಈತ ಮಧ್ವಾಚಾರ್ಯರ ಜೊತೆಗಿದ್ದಂಥವನು ಒಂದು ಎತ್ತಾಗಿದ್ದ ಎತ್ತು ಮಧ್ವಾಚಾರ್ಯರ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಹೊತ್ಕೊಂಡು ಹೋಗೋಕೆ ಒಂದು ಎತ್ತಿತ್ತು ಅವರು ಉಪನ್ಯಾಸ ಮಾಡುವಾಗೆಲ್ಲ ಕೂತಿರ್ತಿತ್ತು ಅಂತ ಹಾಗೆ ಮುಂದೆ ಇವರು ಗ್ರಂಥಗಳನ್ನೆಲ್ಲ ಬರೆದ್ಮೇಲೆ ಯಾರೊಬ್ಬರು ಕೇಳಿದರು ಆಚಾರ್ಯರಿಗೆ ಮಧ್ವಾಚಾರ್ಯರಿಗೆ ಸ್ವಾಮಿ ನೀವಿಷ್ಟೆಲ್ಲ ಬರೆದ್ರಿ ಶಾಸ್ತ್ರ ಗ್ರಂಥಗಳನ್ನು ಇವುಗಳಿಗೆ ವ್ಯಾಖ್ಯಾನ ಮಾಡೋರು ಯಾರು ಮುಂದೆ ಅಂತ ಮಧ್ವಾಚಾರ ನಕ್ಬಿಟ್ಟು ಇಲ್ಲಿ ಕೂತಿದೆಯಲ್ಲ ಎತ್ತು ಇದೇ ಮಾಡತ್ತೆ ಮುಂದೆ ಅಂದ್ರಂತೆ ಇದು ಇದೆಯಲ್ಲ ಮುಂದೆ ಇದೇ ಮಾಡುತ್ತದೆ ಅಂದ್ಬಿಟ್ಟು ಅದು ಆಯುಷ್ಯ ಅದ್ರದ್ದು ಈಗ ದೊಂಡಪ್ಪನ ದೇಶಪಾಂಡೆ ಹೇಗೆ ಹುಟ್ಟಿದ್ದದು ಇವ್ರು ಯಾವಾಗಲ ಇವ ತಕ್ಷಣ ಇವರು ಪಶು ಪೂರ್ವದೇಹ ಅಂತ ಕೇಳಿದ ತಕ್ಷಣ ಹೌದು ನಾನು ಪಶು ಆಗಿದ್ದವನು ನಾನು ಮಧ್ವಾಚಾರ ಅಪ್ಪಣೆ ಕೊಟ್ಟಿದ್ದಾರೆ ನಾನು ಅದನ್ನು ವ್ಯಾಖ್ಯಾನ ಬರೀಬೇಕು ಅಂತ ಹೇಳಿ ಎರವಾಳ ಅಂತ ಒಂದು ಜಾಗದಲ್ಲಿ ತಾವು ನೋಡಬೇಕಾದ ಜಾಗ ಪೂರ್ತಿ ಗುಹೆ ಇದೆ ನೆಲದೊಳಗೆ ಅಲ್ಲಿ ಕೂತ್ಕೊಂಡು ಹದಿನಾರು ವರ್ಷ ತಪಸ್ಸು ಮಾಡಿ ಮಹ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದ್ರು ಶ್ರೀಮನ್ ನ್ಯಾಯಸೂಧ ಅನ್ನುವಂಥ ಬಹುದೊಡ್ಡ ಗ್ರಂಥ ಬರೆದ್ರು ಎಷ್ಟರ ಮಟ್ಟಿಗೆ ಆಗ್ಬಿಡ್ತು ಅಂದರೆ ಅವರು ವ್ಯಾಖ್ಯಾನ ಬರೀತಾರಲ್ಲ ಟೀಕೆ ಅಂತಾರೆ ಟೀಕೆ ನಮ್ಮ ಟೀಕೆ ವಿಮರ್ಶೆ ಮತ್ತೊಬ್ಬರ ಬಗ್ಗೆ ಚಾಡಿ ಮಾತಾಡೋದಲ್ಲ ಟೀಕೆದ ಗ್ರಂಥಗಳ ಬಗ್ಗೆ ವಿಮರ್ಶೆ ಮಾಡೋದ್ರಿಂದ ಅವ್ರನ್ನ ಟೀಕಾಚಾರ್ಯರು ಅಂತ ಕರೆದರು ಜಯತೀರ್ಥರನ್ನು ಟೀಕಾಚಾರ್ಯರು ಅಂತ ಕರೆದು ಅವರ ಆನೆ ಮೇಲೆ ಗ್ರಂಥಗಳನ್ನಿಟ್ಟು ಮೆರವಣಿಗೆ ಮಾಡಿದರು ಬಹುದೊಡ್ಡ ಜ್ಞಾನಿಗಳು ಅವರು ವೃಂದಾವನ ಅಲ್ಲೇ ಕಾಗಿನೀರಿನ ದಂಡೆ ಮೇಲೆ ಇದೆ ನೋಡಿ ಒಂದು ಟ್ರಿಗರ್ ಅಷ್ಟೇ ಆ ಗುರುಗಳಷ್ಟು ಹೇಳಿದ್ದು ಅಷ್ಟೇ ಮರುಕ್ಷಣಕ್ಕೆ ಸನ್ಯಾಸಿ ಸತ್ತು ತಗೊಂಡ್ಬಿಟ್ರು ಹೀಗೆ ತಕ್ಷಣ ಬದಲಾದಂಥವ್ರು ನಾವು ನೋಡಿದ್ದೇವೆ ಹಿಂದಕ್ಕೆ ಅಲ್ಲಮ್ಮ ಪ್ರಭು ಬಗ್ಗೆ ಮಾತಾಡಿದಾಗ ನಾನು ನೋಡಿದ್ದೆ ಆ ಕಾಮಲತೆ ಪ್ರೇಮದಲ್ಲಿ ಸಿಕ್ಕಾಕೊಂಡಂಥ ಅಲ್ಲಮ್ಮ ಮೈ ಮರೆತು ಬಿಟ್ಟ ಆ ಕಾಮಲತೆ ಸತ್ತೋಗ್ಬಿಟ್ಲು ಅತ್ಯಂತ ಪ್ರೀತಿಯಾದಂಥ ಕಾಮಲತೆ ಸತ್ತೋದ ತಕ್ಷಣ ಜೀವನದಲ್ಲಿ ಅರ್ಥ ಇಲ್ಲ ಅನಿಸ್ಬಿಡ್ತು ಅಲ್ಲಮ್ಮ ಪ್ರಭುಗೆ ನಾನು ಬದುಕಿದ್ರೆ ಅರ್ಥ ಇಲ್ಲ ಅಂತ ಅಂದ್ಬಿಟ್ಟು ಹೊರಟ ಎಲ್ಲಿ ಹೋದ ಹಗಲು ಗೊತ್ತಿಲ್ಲ ರಾತ್ರಿ ಗೊತ್ತಿಲ್ಲ ವಿರಹ ವೇದಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಊರು ಹೊರಗೆ ಒಂದು ಗುಡ್ಡದ ಮೇಲೆ ಕೂತ್ಕೊಂಡಿದ್ದಾನೆ ಅದು ಎಷ್ಟು ಚೆಂದ ನೋಡಿ ಟ್ರಿಗರ್ ಅಂದರೆ ಎಲ್ಲಿದು ಯಾವಾಗ ಬರ್ತದೆ ಹೇಳೋಕೆ ಸಾಧ್ಯ ಇಲ್ಲ ಟ್ರಿಗರ್ ಅದು ಆ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನೆ ಒಬ್ಬನೇ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ತನ್ನ ಬಲಗಾಲ ಹೆಬ್ಬೆಟ್ಟಿಂದ ನೆಲ ಕೆದರ್ತಾ ಇದ್ದಂತೆ ಖಾಲಿ ಕೂತ್ಕೊಂಡಾಗ ಏನು ಮಾಡಿ ನೆಲ ಕೆದರ್ತಾ ಇದ್ದ ಏನೋ ಒಂದು ಚುರು ಚುಚ್ಚಿದಂಗೆ ಆಯಿತು ನೋಡ್ದ ಥಳಥಳ ಹೊಳೀತಾ ಇತ್ತು ಇದೇನು ಹೊಳಿತದೆ ಇದು ಅಂತ ಸ್ವಲ್ಪ ಸರಿಸಿದ ಬಂಗಾರದ್ದೇನೋ ಕಾಣಿಸ್ತಾ ಇತ್ತು ಇನ್ನು ಸ್ವಲ್ಪ ಸುತ್ತಲೂ ಹೋಗದ ಯಾವುದೋ ಗುಡಿ ಗೋಪುರದ ಕಳಶ ಅದು ಏನೋ ಇದೆ ಕಳಶ ಇದೆ ಅಲ್ಲಿ ಕೆಳಗಡೆ ಅಂತ ಹೇಳಿ ಓಡಿ ಹೋಗಿ ರಾಜನಿಗೆ ಹೇಳಿದಂತೆ ಗುಡಿ ಗೋಪುರದ ಕಳಶ ಕಾಣಿಸ್ ಕಾಣಿಸ್ತಾ ಇದೆ ನನಗಿಲ್ಲಿ ಬಂದು ನೋಡಿ ಅಂತ ಆ ರಾಜ ಆನೆ ಮೇಲೆ ಬಂದ ರಾಜ ಬರೋದೆ ಹಾಗೆ ತಾನೆ ಆನೆ ಮೇಲೆ ಬಂದ ಆನೆ ನಿಂತ್ಕೊಂಡ್ಬಿಡ್ದು ಬರಲೇ ಇಲ್ಲ ಅದು ಯಾಕಂದರೆ ಅದೊಂದು ಏನೋ ಪವಿತ್ರ ಕ್ಷೇತ್ರ ಆನೆ ಬರಬಾರ್ದು ನಿಂತ್ಕೊಂಬಿಡುತ್ತಂತೆ ರಾಜ ಕೆಳಗಿಳಿದು ಬಂದ ಸಾವಿರಾರು ಜನ ಅನ್ನೋದು ನೇಮಿಸಿಬಿಟ್ಟ ಎಲ್ಲರೂ ಸೇರಿ ಅಗದ್ರು ಕಣ್ಣು ಅದ್ಭುತ ಅನ್ನಿಸಲ್ವಾ ಇದು ನೋಡಿದಾಗ ಗುಡ್ಡದ ಕೆಳಗೆ ಅಗದ್ರೆ ಒಂದು ಪೂರ್ತಿ ದೇವಸ್ಥಾನ ಇದೆ ದೇವಸ್ಥಾನದ ಕಳಶ ಆದ ಇದ್ದದ್ದು ಪೂರ್ತಿ ದೇವಸ್ಥಾನ ಸಪ್ರೇಟ್ ಮಾಡಿದರು ಮಾಡಿದರೆ ಆಶ್ಚರ್ಯ ಅಂದರೆ ದೇವಸ್ಥಾನದ ಬಾಗಿಲು ಹಾಕಿದೆ ಒಳಗಡೆ ದೀಪದ ಬೆಳಕಿದೆ ಬೆಟ್ಟದ ಕೆಳಗಿದ್ದಂಥ ದೇವಸ್ಥಾನ ಅದು ಎಷ್ಟು ಶತಮಾನ ಹಾಗೆ ಕೂತಿತ್ತೋ ಗೊತ್ತಿಲ್ಲ ಒಳಗಡೆ ದೀಪ ಇರೋಕೆ ಸಾಧ್ಯ ದೀಪ ಇತ್ತಂತೆ ಗಾಬರಿ ಆಗಿಬಿಡ್ತು ಒಳಗಡೆ ಹೋಗೋದು ಧೈರ್ಯ ಯಾರು ಮಾಡ್ತಾರೆ ದೇವರದು ಒಳಗಡೆ ವಿಗ್ರಹ ಗೊತ್ತಿಲ್ಲ ಯಾವುದೇ ಗೊತ್ತಿಲ್ಲ ಯಾರೊಳಗೆ ಹೋಗ್ತೀರಿ ಅಂತ ಕೇಳಿದರು ಎಲ್ಲರೂ ಹೆದ್ಕೊಂಡ್ಬಿಟ್ರು ಶತಮಾನಗಳು ಮುಚ್ಚಿದಂಥ ಬೆಟ್ಟದ ಕೆಳಗಿರುವಂಥ ಗುಡಿಯೊಳಗೆ ದೀಪ ಇದೆ ಅಂದರೆ ಏನೂ ಅನಾಹುತ ಇದೆ ಇದು ಹೋಗೋದು ಬೇಡ ಅಂತ ಯಾರೂ ಹೋಗಲಿಲ್ಲ ಇವನು ಹೇಗೂ ನಿರಾಶೆ ಆಗಿದ್ನಲ್ಲ ಜೀವನದಲ್ಲಿ ಕಾಮಲತೆ ಸತ್ತು ಹೋಗಿದ್ದಾಳೆ ನನಗೇನು ಬದುಕು ಅರ್ಥ ಇಲ್ಲ ಅಂಥೇಳಿ ನಾನು ಹೋಗ್ತೀನಿ ಅಂದ ಅದು ಎಷ್ಟು ಡ್ರಾಮೆಟಿಕ್ ಆಗಿದೆ ಹರಿಹರ ಬರೆದದ್ದು ನೋಡಿದರೆ ಆ ಹೋಗಿ ಅವನು ಬಾಗಿಲು ತೆಗಿತಾನೆ ಗುಡಿ ಬಾಗಿಲು ತೆಗೆದ್ರೆ ಈಶ್ವರಲಿಂಗ ಮುಂದೆ ದೀಪ ಉರಿತಾಯಿದೆ ಎಡಗಡೆ ನೋಡ್ತಾನೆ ಯಾರು ಕೂತಿದ್ದಾನೆ ಕೂತಿದ್ದಾನ ಬೊಮ್ಮ ಅಯ್ಯ ಅಂತ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಲಿಂಗ ಹಿಡ್ಕೊಂಡು ಇವನಿಗೆ ಆಶ್ಚರ್ಯ ಈ ಮನುಷ್ಯ ಬದುಕಿದ್ದ ಹಾಗೆ ಆ ಗುಡಿ ಹೇಗಿತ್ತು ದೀಪ ಹೇಗಿದೆ ಒಂದೂ ಇಲ್ಲ ಅರ್ಥ ಇಲ್ಲ ಹತ್ತಿರ ಹೋದ ತಕ್ಷಣ ಅಯ್ಯ ಏನು ಮಾಡಿದೆ ಅಂದರೆ ಕೈಯಲ್ಲಿದ್ದಂಥ ಲಿಂಗ ಇವನ ಕೈಯಲ್ಲಿ ಕೊಟ್ಟು ಪ್ರಾಣ ಬಿಟ್ಬಿಟ್ಟ ಇದೆಲ್ಲ ಒಂದು ಕ್ಷಣದಲ್ಲಿ ಆಗಿ ಹೋದದ್ದು ಬಾಗಲ್ಲಿ ಈಶ್ವರ ಈಶ್ವರಲಿಂಗ ನೋಡಿದ್ದು ಆ ದೀಪ ನೋಡಿದ್ದು ಪಕ್ಕದಲ್ಲಿ ಅವನು ನಿಮಿಷ ನೋಡಿದ್ದು ಅವನ ಲಿಂಗ ಕೊಟ್ಟ ತಕ್ಷಣ ಸತ್ತು ಹೋಗ್ಬಿಟ್ಟ ಅದನ್ನು ಕೊರಳಲ್ಲಿ ಕಟ್ಕೊಂಡ ಅಲ್ಲಮ್ಮ ಪ್ರಭು ಹೊರಟುಬಿಟ್ಟ ಅವ್ರಿಗೆ ಎಷ್ಟು ಚೆಂದ ಬರೀತಾರೆ ಅಂದರೆ ಗುಡಿ ಒಳಗೆ ಹೋದಂಥ ಅಲ್ಲಮ್ಮನೆ ಬೇರೆ ಹೊರಗೆ ಬಂದಂಥ ಅಲ್ಲಮ್ಮನೆ ಬೇರೆ ಮುಂದೆ ಹೊರಟವನು ಪ್ರವಾಸಕ್ಕೆ ಹೋದ ಅದ್ಭುತ ದೊಡ್ಡ ಸನ್ಯಾಸಿ ಇದಾಗ್ಬಿಟ್ಟ ಮುಂದೆ ಅನುಭವ ಮಂಟಪದ ಅಧ್ಯಕ್ಷ ಆದ ಮೊಟ್ಟ ಮೊದಲನೇ ಅಧ್ಯಕ್ಷ ಆದ ಬಸವಣ್ಣ ಕಾಯ್ಕೊಂಡು ಕೂತಿದ್ದ ಅಲ್ಲಮ್ಮ ಪ್ರಭು ಬರಬೇಕು ಅನುಭವ ಮಂಟಪಕ್ಕೆ ಅಧ್ಯಕ್ಷ ಶೂನ್ಯ ಸಿಂಹಾಸನಕ್ಕೆ ಅಧ್ಯಕ್ಷ ಆಗಬೇಕು ಅಂತ ಕರ್ಕೊಂಬಂದು ಆ ಚೈತನ್ಯ ಆದದ್ದು ಏಕಾಏಕಿ ಆದದ್ದು ಒಂದೇ ಕ್ಷಣಕ್ಕೆ ಆದರೂ ಒಂದು ಇತ್ತು ಅಲ್ಲಿ ಟ್ರಿಗರ್ ಇತ್ತು ಆ ಈ ಕಾಣಿಸ್ತು ಅನಿಮಿಷಯ ಕಾಣಿಸಿದ ಕೈಯಲ್ಲಿ ಲಿಂಗ ಕೊಟ್ಟ ಒಂದು ಏನೋ ಟ್ರಿಗರ್ ಇತ್ತು ಈ ಥರದ ಟ್ರಿಗರ್ ಎಲ್ಲೂ ಮೊದಲು ಎಲ್ಲರಿಗೂ ಸಿಕ್ಕಿತ್ತು ಆದರೆ ರಮಣರಿಗದು ಯಾವುದೂ ಇಲ್ಲ ಅದಕ್ಕೆ ಹೇಳ್ತೀನಿ ಅಧ್ಯಾತ್ಮ ಪರಂಪರೆಯಲ್ಲಿ ಇಂಥ ಕಥೆ ನಾವೆಲ್ಲರೂ ಹಿಂದೂ ಕೇಳಿಲ್ಲ ಎಂದೆಂದೂ ಕೇಳಿಲ್ಲ ಏನಾದರೂ ಪ್ರಯತ್ನ ಆಗಿರಬೇಕು ಯಾರೋ ಗುರುಗಳು ಸಿಕ್ಕಿರಬೇಕು ಏನೋ ದರ್ಶನ ಆಗಿರಬೇಕು ಏನೂ ಆಗಿರಬೇಕಲ್ಲ ಇದೇನೂ ಇಲ್ಲದೇನೆ ತಕ್ಷಣ ಆಗಿಬಿಟ್ಟಿದ್ದು ಅದಕ್ಕೆ ಹೇಳ್ತಾರೆ ಈ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳಿಗಿಂತ ಮೀರಿದಂಥ ಸಹಜ ಸಮಾಧಿ ಅನ್ನೋ ಸ್ಥಿತಿಯಲ್ಲಿ ಲೌಕಿಕ ಅಲೌಕಿಕ ಎರಡನ್ನು ಬೆರೆಸಿಕೊಂಡು ಅಪಾರ ಜನರಿಗೆ ಮಾರ್ಗದರ್ಶಿಯಾದಂಥ ಅದ್ಭುತ ಚೈತನ್ಯದ ಗಾಥೆ ರಮಣ ಮಹರ್ಷಿಗಳದ್ದು ಇದನ್ನು ನಾವು ಸ್ವಲ್ಪ ನಿಧಾನಕ್ಕೆ ತೊಗೊಂಡು ಹೋಗೋಣ ಜೀವನ ಪದ್ಧತಿಗಳನ್ನು ಎಂಥ ದೊಡ್ಡ ಜೀವನ ಇದು ನಮಗನ್ಸುತ್ತೆ ಕೆಲವರು ಹೇಳಿದಂಥ ತತ್ವಗಳನ್ನು ತಿಳಿಯಲತ್ತೆ ಅರ್ಥ ಆಗೋಲ್ಲ ನಮಗೆ ಭಾಳ ದೊಡ್ಡದು ಎತ್ತರ ಮಟ್ಟಕ್ಕೆ ಹೇಳ್ತಾರೆ ಆದರೆ ಅಲ್ಲಿ ನಮ್ಮ ರಮಣ ಭಾಷೆ ಹೇಳೋದು ಎತ್ತರ ಮಟ್ಟದ ಅಲ್ಲೇ ಅಲ್ಲ ನಿಮ್ಮಲ್ಲೇ ಹುಡ್ಕೊಳ್ಳಿ ನನ್ನ ಕಡೆ ಕೇಳಲೇಬೇಡಿ ಶಾಂತವಾಗಿರಿ ಮನಸ್ಸನ್ನು ಒಳಗೆ ತಿರ್ಸ್ಕೊಳ್ಳಿ ನೀವು ಯಾರು ಕಂಡುಕೊಳ್ಳಿ ಮುಂದೆ ಹೇಳ್ತಾ ಹೋಗ್ತೀನಿ ಪುಸ್ತಕ ದೊಡ್ಡ ನಾನು ಯಾರು ಅಂತ ಪುಸ್ತಕ ತಮಿಳುನಾಡು ತಮಿಳಲ್ಲಿ ಬರೆದದ್ದು ನಾನು ಯಾರು ಅಂತ ಅದು ಕನ್ನಡದಲ್ಲಿ ಎಷ್ಟೋ ಭಾಷೆ ಅನುವಾದ ಆಗಿದೆ ಅದು ಅದು ಒಂದು ಪುಸ್ತಕ ಸಾಕು ಅನಿಸುತ್ತೆ ಜೀವನ ಬದಲಾಯಿಸೋದಕ್ಕೆ ಅವ್ರ ಜೀವನದ ಬಗ್ಗೆ ಹೇಳ್ಕೊಂಬರ್ಬೇಕಾದ್ರೆ ತಿರುಚುಳಿ ಅಂತ ಒಂದು ಊರು ಸಣ್ಣ ಊರು ಮದುವೆ ಪಟ್ಟಣದ ಸುಮಾರು ಮೂವತ್ತು ಮೈಲಿ ದೂರ ಇದೆ ದಕ್ಷಿಣಕ್ಕೆ ವಿರುದು ನಗರ ಅಂತ ಒಂದು ರೈಲ್ವೆ ಸ್ಟೇಷನ್ ಇದು ಖತ್ತರ ಆಗಿರುವಂಥದ್ದು ಅಲ್ಲಿಂದ ಹದಿನಾಲ್ಕು ಮೈಲಿ ದೂರ ತಿರುಚುಳಿಯೊಳಗೆ ಎಷ್ಟೋ ಶತಮಾನಗಳಿಂದ ಪುರಾತನವಾದಂಥ ಒಂದು ಶಿವ ದೇವಾಲಯ ಇದೆ ಆ ದೇವಾಲಯಕ್ಕೆ ಭೂಮಿನಾಥ ದೇವಾಲಯ ಅಂತ ಕರೀತಾರೆ ಭೂಮಿನಾಥ ದೇವಾಲಯ ಅಲ್ಲಿ ಶಿವಪಾರ್ವತಿಯರ ವಿಗ್ರಹಗಳನ್ನು ಭೂಮಿನಾಥ ಮತ್ತು ಸಹಜಾಂಬಾ ಅಂತ ಕರೀತಾರೆ ಅತ್ಯಂತ ಸಹಜವಾಗಿದ್ದಂಥ ತಾಯಿ ಅಂಥೇಳಿ ಸಹಜಾಂಬಾ ಅಂತ ಕರೀತಾರೆ ತಮಿಳಿನ ಪ್ರಸಿದ್ಧ ಪೆರಿಯ ಪುರಾಣ ಅಂತ ಯಾರು ಓದಿದ್ರೆ ಗೊತ್ತಿರುತ್ತೆ ಪೆರಿಯ ಪುರಾಣ ಅಂತ ಬರ್ತದೆ ಅಲ್ಲಿ ಶಿವಭಕ್ತರದ್ದೆಲ್ಲ ಕಥೆಗಳು ಬರ್ತದೆ ಅದರೊಳಗೆ ಕೂಡ ಈ ದೇವಸ್ಥಾನದ ಭೀ ಚಿಂತನೆ ಇದೆ ಇದು ಭೂಮಿನಾಥ ದೇವಾಲಯ ಅಂತ ಆ ಊರೊಳಗೆ ತಿರುಚುವೊಳಗೆ ನಾಗಸ್ವಾಮಿ ಅಯ್ಯರ್ ಅಂತ ಒಬ್ಬರು ಇದ್ದರು ಗಣ್ಯ ವ್ಯಕ್ತಿ ಊರಿನ ಗಣ್ಯ ವ್ಯಕ್ತಿ ಅಥ ಅವ್ರ ಪತ್ನಿ ಹೆಸರು ಲಕ್ಷ್ಮಿ ಅಮ್ಮಾಳ್ ಅಮ್ಮಾಳ್ ಅಂದಾಗ ತಾಯಿ ಅಂತ ಲಕ್ಷ್ಮಿ ಅಂದರೂ ಆಗತ್ತೆ ಲಕ್ಷ್ಮಿ ಅಮ್ಮಾಳಂದ್ರೆ ಲಕ್ಷ್ಮಿ ತಾಯಿ ಅಂತ ಈ ದಂಪತಿಗಳಿಗೆ ನಾಲ್ಕು ಜನ ಗಂಡು ಮಕ್ಕಳು ಮೊದಲನೇದವ್ರು ವೆಂಕಟೇಶ್ವರ ಅಂತ ಎರಡನೇದು ಒಂದು ಸುಂದರಮ್ಮ ಅಂತ ಮೂರನೇ ಸುಬ್ಬಯ್ಯ ಅಂತ ಕೊನೆ ನಾಲ್ಕನೇದು ಒಂದು ನೆಲ್ಲಿಯಪ್ಪ ಅಂತ ಈ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಒಬ್ಬಳೇ ಮಗಳು ಇದು ಭಾಳ ವಿಚಿತ್ರ ಅನ್ನಿಸ್ತದೆ ನನಗೆ ಮಗಳ ಹೆಸ್ರು ಲಕ್ಷ್ಮಿಯಮ್ಮ ಸಾಮಾನ್ಯ ನಾವು ತಾಯಿ ಹೆಸರು ಮಗಳಿಗೆ ಇಡಲ್ಲ ಅಜ್ಜಿ ಹೆಸರು ಅಥವಾ ಸೋದರದ ಹೆಸರು ಯಾರ್ದು ಒಬ್ಬರದ ಹೆಸರು ಇಡ್ತೀವಿ ದೊಡ್ಡವ್ರದ್ದು ಹೆಸ್ರು ಇಡ್ತೀವಿ ತಾಯಿಯ ಹೆಸರು ಮಗಳಿಗೆ ಹೇಳೋದು ಭಾಳ ಅಪರೂಪ ಅಂದ್ಕೊಂಡಿದ್ದೆ ನನಗಂತೂ ಗೊತ್ತಿರಲಿಲ್ಲ ಹಾಗೆ ಅಲ್ಲಿ ಲಕ್ಷ್ಮಿ ತಾಯಿಯ ಲಕ್ಷ್ಮಿ ಮಗಳು ಲಕ್ಷ್ಮಿ ಅಮ್ಮಾಳು ಇದು ಅಪರೂಪದ ಹೆಸರಿದು ಆಮೇಲೆ ತಂದೆ ಪಾಪ ನಾಗಸ್ವಾಮಿ ಇದ್ದವರು ಬೇಗ ತೀರ್ಕೊಂಡ್ಬಿಟ್ರು ತೀರ್ಕೊಂಡ ತಕ್ಷಣ ಜವಾಬ್ದಾರಿ ಹಿರಿಯ ಮಗ ವೆಂಕಟೇಶ್ವರ ಅಯ್ಯರಿಗೆ ಬಂತು ಒಂದು ಎರಡು ವರ್ಷ ಸಂಸಾರ ನಿಭಾಯಿಸಿರ್ಬೇಕು ಅವರು ಅವ್ರು ಯಾಕೋ ಏನೋ ಜೀವನದಲ್ಲಿ ಬೇಸರ ಬಂತು ಸಾಕು ನನಗೆ ವೈರಾಗ್ಯ ಬಂತು ಅಂಥೇಳಿ ಮನೆ ಬಿಟ್ಟು ಹೋಗ್ಬಿಟ್ಟು ಸನ್ಯಾಸಿ ಸನ್ಯಾಸಿಯಾಗಿದ್ದರು ಮುಂದೆ ಕಾಶಿಗೆ ಹೋಗ್ಬಿಟ್ರಂತೆ ಇದು ಭಾಳ ವಿಚಿತ್ರ ಇದು ಮಗ ಸಂಸಾರ ಜವಾಬ್ದಾರಿ ಬಿದ್ದು ಎರಡು ವರ್ಷಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ರು ಈಗೆಲ್ಲ ಸಂಸಾರ ಜವಾಬ್ದಾರಿ ಸುಂದರ ಮ್ಯಾಲೆ ಬಂತು ಅದೊಂದು ಕತೆ ಹೇಳ್ತಿದ್ದರಂತೆ ಈ ವೆಂಕಟೇಶ್ ಅಯ್ಯರ ಅಯ್ಯರದ್ದಾರಲ್ಲ ಅವರು ಚಿಕ್ಕಪ್ಪ ಕೂಡ ಸನ್ಯಾಸಿಯಾಗಿ ಹೋಗಿದ್ದಂತೆ ಅಂದರೆ ಹಿಂದಿನ ತಲೆಮಾರಲ್ಲಿ ಚಿಕ್ಕಪ್ಪ ಸನ್ಯಾಸಿಯಾಗಿದ್ದಾನೆ ಈ ತಲೆಮಾರಲ್ಲಿ ವೆಂಕಟೇಶ್ ಅಯ್ಯರ್ ಸನ್ಯಾಸಿಯಾದರೂ ಮುಂದಿನ ತಲೆಮಾರಲ್ಲಿ ರಮಣ ಮಹರ್ಷಿಗಳಾಗ್ತಾರೆ ಅಂದರೆ ಇದು ಯಾಕೆ ಹಿಂಗೆ ತಲೆ ತಲೆಂತರ ಆಗ್ತದೆ ಅಂತ ಒಂದು ಕಥೆ ಹೇಳ್ತಿದ್ರಂತ ಅವ್ರ ಮನೆಯಲ್ಲಿ ಹಿಂದೆ ಯಾವಾಗಲೂ ಒಬ್ಬವ ಅಲಿಮಾರಿ ಸನ್ಯಾಸಿಯವ್ರ ಮನೆ ಮುಂದೆ ನಿಂತು ಭಿಕ್ಷೆ ಬೇಡಿದ್ದಂತೆ ಮನೆಯವರು ಅನಾದರ ಮಾಡಿ ಹಾಕಲಿಲ್ಲ ಕಳಿಸ್ಬಿಟ್ರಂತ ಅವನಿಗೆ ಆ ಸನ್ಯಾಸಿ ಭಾಳ ಕೋಪದಿಂದ ನಿಮ್ಮ ಕುಟುಂಬದಲ್ಲಿ ನನಗೆ ಅಲಿಮಾರಿ ಸನ್ಯಾಸಿ ನಾನು ನನಗೇನು ಕೊಡಲಿಲ್ಲ ನೀವು ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಪ್ರತಿ ತಲೆಮಾರಿಗೊಬ್ಬ ಒಬ್ಬ ಅಲಿಮಾರಿ ಸನ್ಯಾಸಿಯಾಗಲಿ ಭಿಕ್ಷೆ ಬೇಡ್ಕೊಂಡು ಬದುಕಲಿ ಅಂತ ಶಾಪ ಕೊಟ್ಟಂತೆ ಆ ಶಾಪದಿಂದ ಆಯಿತೋ ಆಯಿತೋ ಗೊತ್ತಿಲ್ಲ ಅದರಿಂದ ಇವರು ತಲೆಮಾರಲ್ಲಿ ಆಗ್ತಾಯಿತ್ತು ಅದು ಶಾಪ ಅನ್ಕೊಂಡಿದ್ದು ಮುಂದಿನ ತಲೆಮಾರಿಗೆ ಹೊರ ಆಯಿತು ಅಂತ ಹಿಂದಿನ ಎರಡು ಶರ್ಮ ತಾಪ ಆಗಿತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಮುಂದಿನ ತಲೆಮಾರಿಗೆ ಮಾತ್ರ ಒಂದು ಹೊರ ಆಯಿತು ಅಂತ ಅಣ್ಣ ವೆಂಕಟೇಶಯ್ಯರ್ ಬಿಟ್ಟು ಹೋದ್ಮೇಲೆ ತಮ್ಮ ಸುಂದರಮ್ಯ ಸಂಸಾರ ನಡೆಸಬೇಕು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಪ್ಪ ತೀರ್ಕೊಂಡ್ಮೇಲೆ ಗಳಿಸೋ ವ್ಯಕ್ತಿ ಇಲ್ಲಲ್ಲ ನಾ ನಾಲ್ಕು ಜನ ಮಕ್ಕಳು ಅಪ್ಪ ಅಪ್ಪ ಗಳಿಸೋದು ಹೋಗ್ಬಿಟ್ರೆ ಮಕ್ಕಳು ಏನು ಮಾಡಬೇಕು ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಇವನು ಜಾಸ್ತಿ ಕಲ್ತಿಲ್ಲ ಹನ್ನೆರಡು ಹದಿಮೂರು ವರ್ಷ ಹುಡುಗ ಸುಂದರಮ್ಮಗ ಅವಾಗ ಆತ ಏನು ಮಾಡಿದೆ ಅಂದರೆ ಒಬ್ಬ ಅಕೌಂಟೆಂಟ್ರ ಕಡೆ ಹೋಗಿ ಗುಮಾಸ್ತಾಗಿ ಕೆಲಸ ಮಾಡ್ತಿದ್ದಂತೆ ಇದು ನೋಡಿ ಸೆಲ್ಫ್ ಮೇಡ್ ಮ್ಯಾನ್ ಹೇಗೆ ಅಂತ ಗುಮಾಸ್ತಾಗಿ ಕೆಲಸ ಸಂಬಳ ಎಷ್ಟೊಂದು ಎರಡು ರೂಪಾಯಿ ಅಂತ ತಿಂಗಳಿಗೆ ಅವನು ಗುಮಾಸ್ತಾಗಿ ಮಾಡೋದಕ್ಕೆ ತಿಂಗಳಿಗೆ ಎರಡು ರೂಪಾಯಿ ಸಂಬಳ ಸಾಕಾಗ್ತಿರಲಿಲ್ಲ ಮನೆಯಲ್ಲಿ ಮನೇಲಿ ಜನ ನಡ್ಕೋಬೇಕಲ್ಲ ಹೇಗೆ ಮಾಡಬೇಕು ಅವನು ಸ್ವಲ್ಪ ಎಂಟರ್ಪ್ರೈಸಿಂಗ್ ಹುಡುಗ ಅವನೇನು ಮಾಡೋದು ಹೆಚ್ಚಿನ ಆದಾಯ ಬೇಕು ಅಂತ ತಾನೇ ಕಟ್ಟೆ ಮೇಲೆ ಕೂತು ಅರ್ಜಿಯೆಲ್ಲ ಬರ್ಕೊಡ್ತಿದ್ದಂತೆ ಕೋರ್ಟಿಗೆ ಅರ್ಜಿ ಮಾಡೋದು ಹೇಗೆ ಅಂತ ಬರ್ಕೊಡ್ತಿದ್ದಂತೆ ಅವನು ಕಲಿತು ಕಲ್ತು ಹೇಳ್ತು ಎಕ್ಸ್ಪರ್ಟ್ ಆಗಿಬಿಟ್ಟ ಅಂತಂದರೆ ಏನು ಕಲೀದೆ ಹೋದರೂ ಕೂಡ ಅಲ್ಲಿ ಸನ್ನತ್ ಕೊಟ್ರಂತ ಅಲ್ಲಿ ಅವರು ಅಧಿಕಾರಿಗಳು ಇವನ್ನ ಪ್ಲೀಡರ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಕೊಟ್ರಂತ ನಮ್ಮಲ್ಲಿ ಕ್ಲೀನರ್ ಪ್ರಮೋಷನ್ ಆಗಿ ಡ್ರೈವರ್ ಆಗಲ್ವಾ ಎಷ್ಟೋ ಸಲ ಹೇಳ್ತೀವಿ ನಾವು ಓಲ್ಡ್ ನರ್ಸ್ ಈಸ್ ಬೆಟರ್ ದನ್ ಎ ಗುಡ್ ನ್ಯೂ ಡಾಕ್ಟರ್ ಅಂತ ಹಳೆ ಹಳೆ ಡೆಫಿನಿಷನ್ ಅವ ಡಾಕ್ಟರ್ ಇರಲಿಲ್ಲ ಕಂಪೌಂಡರ್ ಅಂತಿದ್ವಿ ನಮ್ಮ ಅಜ್ಜಿ ಹೇಳೋನು ಓಲ್ಡ್ ಕಂಪೌಂಡರ್ ಇಸ್ ಬೆಟರ್ ದನ್ ಎ ನ್ಯೂ ಡಾಕ್ಟರ್ ಅಂತ ಅವ್ನಿಗೆಲ್ಲ ಗೊತ್ತು ಡಾಕ್ಟ್ರೇ ಇದು ಕೊಡಬೇಡಿ ಔಷಧಿ ಇದನ್ನೇ ಕೊಡಿ ಅಂತ ಹೇಳಬೇಕು ಅವನು ಅವ್ನು ಗೊತ್ತಿರ್ತಿತ್ತು ಚೆನ್ನಾಗಿ ಗೊತ್ತಿರ್ತಿತ್ತು ಅದಕ್ಕೆ ನಮ್ಮ ಅಜ್ಜ ಅವ್ನು ಚೆಂದ ಹೇಳ್ತಿದ್ದ ಈ ಹೈಲಿ ಎಜುಕೇಟೆಡ್ ಡಾಕ್ಟರ್ ಹೇಗೆ ನಮ್ಮ ಹಳ್ಳಿಯಲ್ಲಿ ನಾಟಿ ವೈದ್ಯರು ಇರ್ತಾರಲ್ಲ ಹೇಗೆ ಅಂತ ಒಂದು ಹಳ್ಳಿಯಲ್ಲಿ ನಾಟಿ ವೈದ್ಯ ಅರೆ ಕಾಮನ್ ಸೆನ್ಸ್ ತುಂಬ ಜಾಸ್ತಿ ಇರ್ತದೆ ಅವ್ನು ಕಷ್ಟಪಟ್ಟು ಮಗನ್ನ ಇಂಗ್ಲೆಂಡಿಗೆ ಕಳಿಸಿದ ಎಫ್ ಆರ್ ಸಿ ಎಸ್ ಮಾಡಬೇಕು ಅಂತ ಇವನು ಇಂಗ್ಲೆಂಡಲ್ಲಿ ಮಾಡ್ಕೊಂಬಂದ ಡಾಕ್ಟರ್ಕಿ ಮಾಡ್ಕೊಂಬಂದ ಇನ್ನು ತಂದೆ ಹಾಸ್ಪಿಟ್ಲ್ ಮಾಡಬೇಕು ಒಂದು ನಾಲ್ಕು ತಿಂಗ್ಳು ಇರಪ್ಪ ನಮ್ಮ ಮನೆ ಸುಮ್ಮನೆ ಇರೋ ಜೊತೆಗೆ ಅಂತ ಅಪ್ಪ ಇಟ್ಕೊಂಡ್ರು ಒಂದು ದಿವಸ ಅಪ್ಪ ಮಗ ಕೂತಾಗ ಯಾರೋ ಓಡಿ ಬಂದರು ಸ್ವಾಮಿ ಬನ್ನಿ ಬನ್ನಿ ನನ್ನ ಮಗನೇ ತುಂಬ ಜಾಸ್ತಿ ಆಗಿಬಿಟ್ಟೈತೆ ಜ್ವರ ಅಂತ ಓಡಿ ಬಂದ ಹಳ್ಳಿಯವನು ಔಷಧಿ ಕೊಟ್ಟಿದ್ದನಲ್ಲೋ ಕೊಟ್ಟಿದ್ರಿ ಸ್ವಾಮಿ ಕಮ್ಮಿ ಆಗಿತ್ತು ಮತ್ತಿನ್ನ ವಿಪರೀತ ಜ್ವರ ಬಂದುಬಿಟ್ಟಿದೆ ಮಗು ಹೈರಾಣಾಗಿದೆ ಅಂತ ಅಪ್ಪ ಓಡಿದ ಬ್ಯಾಗ್ ಹಿಡ್ಕೊಂಡು ಮಗ ಕೇಳ್ದೆ ನಾನು ಬರಲಾ ಅಂದ ಬಾ ಬಾ ಅಂದ ಸಣ್ಣ ಹಳ್ಳಿ ಸಣ್ಣ ಮನೆ ಹೋದರು ಅಲ್ಲಿ ಹಾಸಿಗೆ ಮೇಲೆ ಮಲಗಿಸಿದಾರೆ ಮಗ ನೆಲದ ಮೇಲೆ ಜಮಖಾನೆ ಹಾಸಿ ಮಲಗಿಸಿದ್ದಾರೆ ಹುಡುಗನ ಅಪ್ಪ ಪಕ್ಕದಲ್ಲಿ ಕೂತ್ಕೊಂಡ ನಾಡಿ ಹಿಡ್ದಿಂಗ್ ನೋಡ್ತಾ ಇದ್ದ ಏಯ್ ಪಥ್ಯ ಮಾಡಿಸು ಅಂತ ಹೇಳಿದ್ನಲ್ಲ ಯಾಕೆ ಮಾಡ್ಸಿಲ್ಲ ಅಂತ ಕೇಳ್ದೆ ಇಲ್ಲ ಸ್ವಾಮಿ ಪಥ್ಯ ಏನು ಹೇಳಿದೆ ಅದೇ ಕೊಟ್ಟಿದ್ದೇನೆ ಸುಳ್ಳು ಹೇಳಬೇಡ ಬಾಳೆಹಣ್ಣು ತಿನ್ನಿಸಿಲ್ಲ ಹುಡುಗನಿಗೆ ಇಲ್ಲ ಸ್ವಾಮಿ ಅಂತ ಸುಳ್ಳು ಯಾಕೆ ನಾಡಿ ನಾಡಿಯೊಳಗೆ ಬಾಳೆಹಣ್ಣು ಗೊತ್ತಾಗ್ತದೆ ನನಗೆ ಸುಳ್ಳು ಹೇಳಬೇಡ ಹೌದು ಸ್ವಾಮಿ ನಾವೆಲ್ಲ ತಿಂತ ಇದ್ವಿ ಮಗು ಬೇಕು ಅಂತು ಬಿಡೋದು ಹೇಗೆ ಅಂತ ಎರಡು ಬಾಳೆಹಣ್ಣು ಕೊಟ್ವಿ ಸ್ವಾಮಿ ತಿಂದ ಅವನು ಆಯಿತು ಇದು ಮಾಡಿ ಪಥ್ಯ ಕೆಡಿಸ್ಬೇಡ ಅಂಥೇಳಿ ಔಷಧಿ ಕೊಟ್ಟು ಬಂದಂತೆ ಈ ಎಫ್ ಆರ್ ಸಿ ಎಸ್ ಮಗ ಕೇಳಿದ ದಾರಿ ಒಳಗೆ ನನಗೆ ಇಂಗ್ಲೆಂಡಲ್ಲೂ ಯಾರೂ ಕಳಿಸ್ತಿಲ್ಲ ನಾಡಿಯೊಳಗೆ ಬಾಳೆಹಣ್ಣು ಹೆಂಗೆ ಗೊತ್ತಾಯ್ತು ನಿನಗೆ ಅಂತ ನಾಡಿಯೊಳಗೆ ಬಾಳೆಹಣ್ಣು ಹೆಂಗೆ ಗೊತ್ತಾಯ್ತು ಅಂತ ಅಪ್ಪ ಮೂರ್ಖ ಮೂರ್ಖಾಯ್ತಿ ನೀನು ಈ ಹಳ್ಳಿ ಜನ ಸ್ವಚ್ಛ ಇಟ್ಕೊಳ್ಳಲ್ಲ ನಾ ಜಮಖಾನಿ ಮೇಲೆ ಕೂತಿದ್ದ್ನಲ್ಲ ಆ ಜಮಖಾನಿ ಎತ್ತಿ ಎತ್ತಿ ನೋಡ್ತಾ ಇದ್ದೆ ಪಕ್ಕಪಕ್ಕದಲ್ಲಿ ಅವನು ತಿನ್ಸಿ ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಬಿದ್ದಿತ್ತು ಅಷ್ಟು ಹೇಳಿದ್ದೆ ಒಂದು ಓ ಹಿಂಗ ಇದು ಈ ಬಿಯಾಂಡ್ ಮೆಡಿಸಿನ್ ಅಂದಂತ ಹೌದು ಬಿಯಾಂಡ್ ಮೆಡಿಸಿನ್ ಇದು ಅಂತ ಒಂದು ಎರಡು ದಿವಸ ಆಗಿತ್ತು ಅಪ್ಪ ಹಳ್ಳಿಗೆಲ್ಲ ಔಷಧಿ ಕೊಡಕ್ಕೆ ಹೋದರು ಮತ್ತು ಹಿಂಗೆ ಕೇಸ್ ಓಡಿ ಬಂದು ಅವನು ಬನ್ನಿ ಬನ್ನಿ ಸ್ವಾಮಿ ನನ್ನ ಮಗನಿಗೆ ಜಾಸ್ತಿ ಆಗಿಬಿಟ್ಟದ್ದು ಜ್ವರ ಅಂತ ಅಪ್ಪ ಇಲ್ಲಿ ನಾನೇ ಬರ್ತೀನಿ ನಡಿ ಅಂತ ಬ್ಯಾಗ್ ಇಟ್ಕೊಂಡು ಇವನು ಹೋದ ಅದೇ ಥರ ಪರಿಸ್ಥಿತಿ ಜಮಖಾನೆ ಮೇಲೆ ಹುಡುಗ ಮಲ್ಕೊಂಡಿದೆ ಜ್ವರ ಜಾಸ್ತಿ ಆಗಿದೆ ನಾಡಿ ನೋಡಿದೆ ಕೇಳ್ದೆ ಪಥ್ಯ ಮಾಡಿಸಿಲ್ಲಲ್ಲ ನೀವು ಯಾಕೆ ಮಾಡಿಸಿಲ್ಲ ಅಂಜೂರ ಅಬ್ಬರಿಸಿದ ಇಲ್ಲ ಸ್ವಾಮಿ ಪಥ್ಯನೇ ಮಾಡಿಸಿ ಕೊಟ್ಟಿದ್ದೀವಿ ಅದೇ ಮಾಡಿಸಿದ್ದೀವಿ ಅಂತ ಸುಳ್ಳು ಹೇಳಬೇಡಿ ನಾಡಿಯಲ್ಲಿ ಗೊತ್ತಾಗುತ್ತೆ ಚರ್ಮ ತಿನ್ನಿಸಿಬಿಟ್ಟಿದ್ದೀರಿ ಮಗುಗೆ ಅಂದಂತೆ ಏನು ರೀ ಡಾಕ್ಟ್ರು ಇವನು ಒಂದು ಚರ್ಮ ತಿನ್ನಿಸ್ತಾರೇನು ರೀ ಮಗುಗೆ ಅಂತ ನೀವು ಹೋಗಿ ಸ್ವಾಮಿ ಅಂತ ಕಳ್ಸಿಬಿಟ್ರು ಅವನ ಮನೆಗೆ ಬಂದು ಅಜ್ಜ ಅಪ್ಪ ಅಪ್ಪ ಬಂದ ಅವ್ನಿಗೆ ಹೋಗಿ ಹೇಳಿದಂತೆ ಏನು ರೀ ಮಗ ಡಾಕ್ಟ್ರು ಮಗುಗೆ ಚರ್ಮ ತಿನ್ನಿಸಿದ್ದೀನಿ ಅಂತಾನೆ ಏನು ಹೇಳಿದೆವು ಅಂತ ಕೇಳಿದೆ ನಾನು ಹಾಗೆ ಮಾಡಿದೆಪ್ಪ ನೋಡಿದೆ ಚಮಖಾನೈತೆ ನೋಡಿದೆ ಸಣ್ಣ ಸಣ್ಣ ಚರ್ಮ ಬಿದ್ದಿತ್ತು ಬಿದ್ದಿತ್ತಲ್ಲಿ ಅಂತೆ ಅಯ್ಯೋ ಮಹಾರಾಯ ಅವನ ಸಮಗಾರ ಮನೆ ಚಮಗಾರನ ಮನೆ ಅದು ಮನೆಯಲ್ಲೆಲ್ಲ ಚ ತೂರ್ ಚೂರು ಬಿದ್ದಿರ್ತದೆ ನಿನಗೆ ಗೊತ್ತಿಲ್ಲ ಇಲ್ಲ ಯಾವ ತಿನ್ನಿಸ್ಬೇಕು ಯಾವ ತಿನ್ನಿಸ್ಬಾರ್ದು ಅಂತ ಗೊತ್ತಿಲ್ಲ ನಿನಗೆ ಅದಕ್ಕೆ ಹೇಳ್ತಾರೆ ಹಳೆ ವೈದ್ಯ ನಾಟಿ ವೈದ್ಯ ಎಫ್ ಆರ್ ಸಿ ಎಸ್ಗಿಂತ ವಾಸಿ ಯಾರು ಅವ್ನು ಕಾಮನ್ ಸೆನ್ಸ್ ಇದೆ ಇವನು ಕಾಮನ್ ಸೆನ್ಸಿಂದ ಏನು ಮಾಡಿದ ಅಂದರೆ ಪತ್ರ ಬರೀತಿದ್ದ ಅರ್ಜಿ ಬರೀತಿದ್ದ ಮುಖರ್ಜಿ ಬರೀತಿದ್ದೆ ಎಲ್ಲ ಮಾಡ್ತಿದ್ದ ತುಂಬ ಜನ ಬರೋಕ್ಕೆ ಶುರು ಮಾಡಿಬಿಟ್ರು ಇವ್ನ ಎಷ್ಟು ಡಿಮ್ಯಾಂಡ್ ಆಯಿತು ಅಂದರೆ ಲಾಯರ್ ಕಡೆ ಹೋಗ್ತಿರ್ಲಿಲ್ಲ ಜನ ಇವ್ನ ಕಡೆನೂ ಬರೋರು ಪ್ರಾಕ್ಟೀಸು ಚೆನ್ನಾಗಾಯಿತು ಗಳಿಕೆಯೂ ಚೆನ್ನಾಗಾಯಿತು ಅವನೇನು ಮಾಡ್ತಿದ್ದ ಅಂದರೆ ಒಳ್ಳೆ ಮನಸ್ಸು ಬರೆಯಾಯ್ತು ಅವನು ಮನಸ್ಸು ಒಳ್ಳೆಯದು ಬಂದವರಿಗೆಲ್ಲ ಕರೆದು ಊಟಕ್ಕೆ ಹಾಕಿ ಕಳಿಸಿದ್ದ ಊರಿಗೆ ಯಾರೇ ಬರಲಿ ಅವ್ರ ಮನೆ ಇಳ್ಕೊಂಡು ಊಟಕ್ಕೆ ಹಾಕಿ ಕಳ್ಸೋನು ಮನಸ್ಸು ದೊಡ್ಡದು ಹೀಗಾಗಿ ತುಂಬ ಜನಪ್ರಿಯ ಆಗ್ಬಿಟ್ಟ ಜನ ಅವನ್ನ ವಕೀಲ್ ಯಜಮಾನ್ರು ಅನ್ನೋಕೆ ಶುರು ಮಾಡಿದರು ವಕೀಲ್ ಸ್ವಾಮಿ ವಕೀಲ್ ಯಜಮಾನ್ರು ಅನ್ನೋಕೆ ಶುರು ಮಾಡಿಬಿಟ್ರು ಭಾರಿ ಫೇಮಸ್ ಆಗಿಬಿಟ್ಟ ದುಡ್ಡು ಗಳಿಸಿದ ಆ ದೇವಸ್ಥಾನ ಇತ್ತಲ್ಲ ಭೂಮಿನಾಥ ದೇವಾಲಯ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದ ದೊಡ್ಡ ಮನೆಯೊಳಗೆ ಅರ್ಧಕ್ಕರ್ಧ ಅರ್ಧ ಭಾಗ ಬರೀ ಕಕ್ಷಿದಾರರಿಗೆ ಬಂದು ಅತಿಥಿಗಳಿಗೆ ಇಟ್ಟುಬಿಟ್ಟ ಶ್ರೀಮಂತಿ ತೊಗೊ ಕಷ್ಟ ಆಗಲಿಲ್ಲ ಚೆನ್ನಾಗಿ ಬದುಕೋಕ್ ಶುರು ಮಾಡಿದ್ರು ಅವಾಗ ಇನ್ನೊಬ್ಬನೇ ಮಾಡಿಸೋನು ಆ ಮನೆ ಕೂಡ ಸುಂದರಂ ಮಂದಿರಂ ಅಂತ ಹೆಸರು ಇನ್ನೂ ಇದೆ ಅಂತ ಏನು ಹೋಗಿ ನೋಡ್ಬೇಕು ನಾನು ತಿರುಚಿಳಿಗೆ ಹೋಗಿಲ್ಲ ಅಲ್ಲಿ ಹೋದಾಗ ಸುಂದರಂ ಮಂದಿರಂ ಅಂತ ಈಗೂ ಇದೆ ಮನೆ ಅಂತ ಹೇಳ್ತಾರೆ ಸುಂದರಂ ಇದ್ದಂಥ ಮನೆ ಅಂತ ಆ ಎಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿದ್ದ ಅವನು ಅಂದರೆ ಒಳ್ಳೆತನದಿಂದ ಮತ್ತು ತನ್ನ ಚಾಣಾಕ್ಷತೆಯಿಂದ ಮಾತಾಡೋ ರೀತಿ ಚೆನ್ನಾಗಿ ಗೊತ್ತಿತ್ತು ತನಗೆ ಜನರು ಒಪ್ಸೋದು ರೀತಿ ಗೊತ್ತಿತ್ತು ಒಂದು ಸಲ ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ ಬ್ರಿಟಿಷ್ ಅವನು ಆಗಲ್ಲ ಮ್ಯಾಜಿಸ್ಟ್ರೇಟ್ ಅಂದರೆ ಹೈಯೆಸ್ಟ್ ಪವರ್ ಈಗೇ ಡಿ ಸಿಗಳೇ ಜೋರು ಇರ್ತಾರೆ ಇನ್ನು ಆಗಿನ ಡಿ ಸಿ ಹಂಗಿರ್ಬೇಕು ಅವನು ಅವನು ಇನ್ಸ್ಪೆಕ್ಷನ್ಗೆ ಬಂದ ಅವನ ಕಡೆಗೆ ಬಂದಾಗ ಇವನು ಹೋದ ಪಾಪ ಇವನು ಸುಂದರ ಮಯ್ಯರ್ ತನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋಕ್ಕೆ ಹೋಗ್ಬೇಕಲ್ಲ ತಮ್ಮ ಕಕ್ಷಿದಾರರು ಪರವಾಗಿ ಹೋಗ್ಬೇಕು ಹೋದ ಹೋಟೆಲ್ ಕೂತಿದ್ದ ಇರು ಇಲ್ಲೇ ಇರು ಅಂತ ಹೇಳಿದವ ಮ್ಯಾಜಿಸ್ಟ್ರೇಟ್ ನಾಳೆ ದಿವಸ ಏನೊಂದು ಹಳ್ಳಿಗೆ ಇನ್ಸ್ಪೆಕ್ಷನ್ಗೆ ಹೋಗಬೇಕು ನೀನು ನನ್ನ ಜೊತೆಗೆ ಬಾ ಭಾಷೆ ಅರ್ಥ ಆಗುತ್ತೆ ನಿನಗೆ ನನ್ನ ಜೊತೆಗೆ ಬಾ ಇಲ್ಲ ಅನ್ನೋಕ್ಕಾಗಲ್ಲ ಮ್ಯಾಜಿಸ್ಟ್ರೇಟ್ಗೆ ಹೊಟ್ಟರು ಆಗಲ್ಲ ಈ ಎತ್ತಿನ ಬಂಡಿಯಲ್ಲೇ ಹೋಗಬೇಕಲ್ಲ ಹೋಗಬೇಕಾದ್ರೆ ಅವನಿಗೂ ಸ್ವಲ್ಪ ಘನತೆ ಡಿ ಸಿ ಅವನು ಈ ಸುಂದರಂ ಏನೋ ಕ್ಲಾರ್ಕ್ ಇವನು ವಕೀಲ ಇವನ ಜೊತೆ ನಾನು ಬಂಡಿಯಲ್ಲಿ ಹೋಗೋದು ಹೇಗೆ ಅಂಥೇಳಿ ತಾನೊಂದು ಎತ್ತರದ ಬಂಡಿ ಕೆಳಗೆಲ್ಲ ಹಾಸಿಗೆ ಗಿಸಿಗೆ ಹಾಸಿಗೆ ಮೇಲೆ ಸವಾರಿ ಕಟ್ಸ್ಕೊಂಡು ಗಂಟೆ ಕಟ್ಟಿದ್ರಂತೆ ಗಂಟೆ ಬಂಡಿ ಅಂದರೆ ಭಾಳ ಫೇಮಸ್ ಅಂತ ಅವಾಗ ಗಂಟೆ ಕಟ್ಟಿಸಿ ಅದರಲ್ಲಿ ತಾನು ಡ್ಯಾ ಮ್ಯಾಜಿಸ್ಟ್ರೇಟ್ ಹೋಗಬೇಕು ಮ್ಯಾಜಿಸ್ಟ್ರೇಟ್ ಹೋಗಬೇಕು ಹಿಂದಿನ ಬಂಡಿ ಸಾಮಾನ್ಯ ಸಾಮಗ್ರಿ ತುಂಬಿದಂಥ ಬಂಡಿ ಅದರೊಳಗೆ ವಕೀಲ್ ನೀ ಬರೋ ಅದರೊಳಗೆ ಅಂತ ಹೇಳಿದ ಅದ್ರ ಡಿಫ್ರೆನ್ಸಿಯೇಷನ್ ಆಗಲಿ ತಾನು ಯಜಮಾನ ಇವನು ಅಸಿಸ್ಟೆಂಟ್ ಅದು ಗೊತ್ತಾಗಬೇಕಲ್ಲ ಆಯಿತು ಅಂದ ಈ ಬಂಡಿ ರಥ ಗಾಡಿ ತಾನೇ ಇದು ಫಾಸ್ಟ್ ಹೋಗೋ ಜೋರು ಜೋರು ಹೋಯ್ತಿತ್ತು ಮುಂದೆ ಹೋಯ್ತು ಮುಂದೆ ಹೋದಾಗ ಹಳ್ಳಿ ದಾರಿ ನಿಮ್ಮ ಕಣ್ಣು ಚಿತ್ರ ಬರುತ್ತೆ ಎಡಗಡೆ ಬಲಗಡೆ ಸಾಲು ಮರ ಎತ್ತಿರದ ಸಾಲು ಮರ ಮುಂದೆ ಹೋಗಿ ಹಿಂಗೆ ಎಡಗಡೆ ತಿರ್ಕೊಂತು ಅಲ್ಲಿ ದರೋಡೆ ಕೋರ್ಕೆ ಹಾಕೊಂಡು ಕೂತಿದ್ದಾರೆ ಹಿಂದೆ ಯಾವುದೇ ಇಲ್ಲ ಸಾಯಂಕಾಲ ಆಗ್ತಾಯಿದೆ ನಿಲ್ಲಿಸಿದ್ರು ಚೆನ್ನಾಗಿ ಹೊಡೆದ್ರಿ ಇವನ್ನ ತಳಿ ಇಳಿಸಿದ್ರು ಇಳಿಸ್ಬಿಟ್ಟು ನಿನ್ನ ಟ್ರಂಕೆಲ್ಲ ಕೊಡು ಒಂದು ಸಾಮಾನೆಲ್ಲ ಕಿತ್ಕೊಂಡ್ರು ದೋಚ್ಕೊಂಡ್ರು ಇನ್ನೇನು ಸಾಮಾನು ಹೊತ್ಕೊಂಡು ಓಡಬೇಕು ಅನ್ನೋ ಹೊತ್ತಿಗೆ ಹಿಂದಿನ ಬಂಡಿ ಬಂತು ಆ ಮುಂದೆ ಸುಂದರಂ ಕೂತಿದ್ದಾನೆ ಆ ತಕ್ಷಣ ಕೂತ್ಕೊಂಡಂತ ಓಹೋ ವಕೀಲ್ ಸ್ವಾಮಿ ಬಂಡಿ ಬಂತು ವಕೀಲ್ ಸ್ವಾಮಿ ಬಂಡಿ ಬಂತು ಅವ್ರ ಪೈಕಿ ಇರಬೇಕು ಸಾಮಾನು ಬಿಟ್ಬಿಡಿ ಅಂದ್ರೆ ಬಿಟ್ಟು ಓಡೋದ್ರೆ ಎಲ್ಲ ಕಳ್ಳರು ಬಂದ ಇವನು ಮತ್ತು ನಾನು ಅವನು ಮ್ಯಾಜಿಸ್ಟ್ರೇಟಿನ ಕೈ ಇಟ್ಕೊಂಡ್ಬಿಟ್ಟಂತೆ ನಿನ್ನಿಂದ ನಾನು ಪ್ರಾಣ ಉಳಿತಪ್ಪ ನನ್ನ ನಾನು ಎಲ್ಲ ಉಳ್ಕೊಳ್ತೀವಿ ಅಂತ ಏನು ಪ್ರಸಿದ್ಧ ಆಗಿದ್ಯೋ ನೀನು ಕಳ್ಳರು ಕೂಡ ಸ್ನೇಹಿತರಾಗಿದ್ದಾರೆ ನಿನಗೆ ಅಂತ ಅವನೇಂದಂತೆ ಎಲ್ಲರೂ ನನ್ನ ಸ್ನೇಹಿತರೆ ಕಳ್ಳರು ಅಷ್ಟೇ ಅಲ್ಲ ನೋಡಿ ಆ ವಕೀಲ್ ಸ್ವಾಮಿ ಬಂದ ತಕ್ಷಣ ನಾ ಇವನು ಇವನು ಸಂಬಂಧಿಕರು ಪರಿಚಯದ ಇರಬೇಕು ಅಂತ ಹೇಳಿ ಇವನು ಸಾಮಾನು ಕಳತನ ಮಾಡಲಾರ್ದೆ ಬಿಟ್ಟು ಹೋಗಿದ್ರಂತೆ ಅವರು ಅವ್ನು ಹೇಳಿದಂತೆ ನಿನ್ನ ಜನಪ್ರಿಯತೆಯಿಂದ ನನ್ನ ಪ್ರಾಣ ಉಳಿತಪ್ಪ ಇವತ್ತು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ನಂತೆ